ಏನಲ್ಲ ರೆವಿನ್ಯೂ ಜಾಸ್ತಿ ಅಲ್ರಿ, ಏನಮ್ಮ ನಿಂದು? ನಮ್ ತಂದೆಯಿಂದ ನನಗೆ ಬಿಲ್ ಆಗಿತ್ತು ಸರ್, ನನ್ನ ಹೆಸರಿಗೆ ದಾನ ಪತ್ರ ಆಗಿತ್ತು, ಖಾತೆ ಕಂದೆ ಎಲ್ಲ ನನ್ನ ಹೆಸರು ಬಂದಿತ್ತು, ಮತ್ತೆ ನಮ್ ತಾಯಿ ಹೆಸರು ಹೋಗ್ಬಿಟ್ಟಿದೆ ನಮ್ ತಂದೆ ತಕ್ಷಣ. ಇಲ್ಲ ಸರ್ ಅದು ಮತ್ತೆ ಇಲ್ಲೆಲ್ಲ ಬಂದು ರಿಟರ್ನ್ ಆಗಿದೆ, ಎಸಿ ಅವ್ರ ಹತ್ರ ಹೋಗಿದೆ ಇವಾಗ. ಎಸಿ ಈಗ ನಿಮ್ ತಾಯಿದೇನು ತಗೊಳ್ಳಲ್ವಾ? ಇಲ್ಲ ಸರ್. ನಮ್ ತಂದೆ ತೀರ್ಕೊಂಡು ಆಯ್ತು. ತಾಯಿದೇನು ತಗೊಳ್ಳಲ್ವೇ ನಮ್ಮ? ಇಲ್ಲ ಸರ್, ಏನಿಲ್ಲ. ಸ್ವೀಟ್ ಎಲ್ಲ ಬೇಡ, ಅದು ಹೇಳಿ ಬೇಕಾರೆ. ಆಯ್ತು ಆಯ್ತು ಬಿಡಿ. ಏ ಇದು ರೆವಿನ್ಯೂ ಇನ್ಸ್ಪೆಕ್ಟರ್ ಬಾಯಲ್ಲಿ ಇವನ್ ಯಾರು ತಹಶೀಲ್ದಾರ್ ಒಂದ್ ನಿಮಿಷ ಯಲಂಕ. ಏ ನೋಡಲಿ, ಇವರು ತಾಯಿ ವಿಲ್ ಮಾಡವ್ರೆ, ತಂದೆ ತಂದೆ ವಿಲ್ ಮಾಡವ್ರೆ. ಈ ಅಮ್ಮನ ಹೆಸರಿಗೆ ಖಾತಾ ಬಂದಿತ್ತು, ಇದನ್ನ ತಿರ್ಗಾ ತಾಯಿ ಹೆಸರು ಟ್ರಾನ್ಸ್ಫರ್ ಮಾಡವ್ರೆ. ಅವ್ರ ತಾಯಿದೇನು ಅಬ್ಜೆಕ್ಷನ್ ಇಲ್ಲಂತೆ. ಇಪ್ ನೋಡು, ಒಂದ್ ವಾರದಲ್ಲಿ ಇದನ್ನ ಸೆಟಲ್ಮೆಂಟ್ ಮಾಡಬೇಕು. ಆಯ್ತಾಯ್ತು ಆಯ್ತು. ತಹಶೀಲ್ದಾರ್ ಯಲಂಕ ಇದನ್ನ ರಿಪೋರ್ಟ್ ಮಾಡಬೇಕು, ಎಂಟ್ರಿ ಮಾಡಿ ಕಳಿಸ್ತಾರೆ, ನಿನ್ ಜವಾಬ್ದಾರಿ. ಏ ನಿನ್ಗೆ ಫೋನ್ ಬರ್ಬೇಕು ನಿನ್ಗೆ, ಏನ ಪ್ರಾಬ್ಲಮ್ ಇದ್ರೆ ಬಂದು ನೋಡ್ಬೇಕು. ರೆಡಿ? ಆಯ್ತು, ತಡಿಯಮ್ಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.